ಇವಾಗ ನಾವು ಚುಂಚನಕಟ್ಟೆಗೆ ಎಂಟ್ರಿ ತಗೋತಾ ಇದ್ದೀವಿ. ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕಿನಲ್ಲಿ ಬರ್ತಕ್ಕಂತಹ ಚುಂಚನಕಟ್ಟೆಗೆ ಬಂದಿದ್ದೇವೆ. ಇದು ಚುಂಚನಕಟ್ಟೆ ಸರ್ಕಲ್, ಒಂದು ಹಿಸ್ಟಾರಿಕ್ ಟೆಂಪಲ್ ಇದೆ, ಅದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈ ಚುಂಚನಕಟ್ಟೆ ಏನಿದೆ, ಇದು ನಮಗೆ ಮೈಸೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ಹಾಗೆ ಹಾಸನದಿಂದ ಸುಮಾರು 80 ಕಿಲೋಮೀಟರ್ ದೂರಗಳ ಅಂತರವನ್ನು ಹೊಂದಿದೆ. ಹಾಗೆ ಬೆಂಗಳೂರಿಂದ ಬರೋರಾದರೆ ನಿಮಗೆ 187 ಕಿಲೋಮೀಟರ್ ಅಂತರದಲ್ಲಿ ಈ ಚುಂಚನಕಟ್ಟೆ ಪ್ಲೇಸ್ ಇದೆ. ತುಂಬಾ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು, ದೇವಸ್ಥಾನದ ಒಳಭಾಗದಲ್ಲಿ ಸ್ವಲ್ಪ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದು ಶ್ರೀರಾಮ ದೇವರ ದೇವಾಲಯ, ಕೋದಂಡರಾಮ ದೇವಾಲಯ ಅಂತಾನೆ ಪ್ರಸಿದ್ಧಿ ಇಲ್ಲಿ ಸ್ಥಳೀಯವಾಗಿ. ಈ ದೇಗುಲದಲ್ಲಿ ಕೋದಂಡರಾಮ ಅಂದ್ರೆ ಶ್ರೀರಾಮ, ಸೀತಾಮಾತೆ ಹಾಗೆ ಲಕ್ಷ್ಮಣನ ವಿಗ್ರಹವನ್ನ ಕಾಣಬಹುದು. ಮತ್ತೊಂದು ವಿಶೇಷ ಏನು ಅಂತ ಅಂದ್ರೆ, ಸಾಮಾನ್ಯವಾಗಿ ಶ್ರೀರಾಮನ ಎಡಭಾಗದಲ್ಲಿ ಸೀತಾಮಾತೆ ಇರದೆ ಬಲಭಾಗದಲ್ಲಿ ಸೀತಾಮಾತೆ ಇರೋದು ಈ ದೇಗುಲದ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಸಂಕ್ರಾಂತಿಯ ಟೈಮ್ ಅಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ. ಹಾಗೆ ದನಗಳ ಜಾತ್ರೆ ಕೂಡ ಇಲ್ಲಿ ಒಂದು ವಿಶೇಷ, ತುಂಬಾನೇ ಫೇಮಸ್ ಚುಂಚನಕಟ್ಟೆ ದನಗಳ ಜಾತ್ರೆ ಅಂತಂದ್ರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬಾನೇ ಫೇಮಸ್. ಹಿಂದೆ ಎಲ್ಲ ತುಂಬಾ ಜೋರಾಗಿ ನಡೀತಾ ಇತ್ತು. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಎತ್ತುಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಇಲ್ಲಿ ಬರೋರು. ಹಿಂದೆ ನಮ್ಮ ಮನೆಯಲ್ಲೂ ಸಹ ನಮ್ಮ ತಂದೆಯವರು ಇಲ್ಲಿ ಚುಂಚನಕಟ್ಟೆಯಿಂದ ಎಲ್ಲ ಎತ್ತುಗಳನ್ನ ತಗೊಂಬಂದು ಕಟ್ಟಿರುವಂತಹ ನೆನಪು ನನಗೆ ಇದೆ. ಈ ದೇವಾಲಯದ ಒಳಭಾಗಕ್ಕೆ ಪ್ರವೇಶ ಮಾಡಿದ್ರೆ ನಮಗೆ ಇಲ್ಲೇ ಪಕ್ಕದಲ್ಲಿ ಹರಿಯುವಂತಹ ಕಾವೇರಿ ನದಿಯ ಬೋರ್ಗರಿತ ಒಳಭಾಗದಲ್ಲಿ ಕೇಳಿಸೋದಿಲ್ಲ ಸ್ನೇಹಿತರೆ. ಇದಕ್ಕೆ ಒಂದು ಸ್ಥಳ ಪುರಾಣ ಇರೋದ್ರ ಪ್ರಕಾರ ಸೀತಾಮಾತೆ ತುಂಬ ಜಾಸ್ತಿ ಮಾತಾಡ್ತಿದ್ಲಂತೆ. ಸೊ ಶ್ರೀರಾಮ ಹೆಣ್ಮಕ್ಳು ಅಷ್ಟೊಂದು ಮಾತಾಡಬಾರ್ದು ಅಂತ ಹೇಳಿದ್ನಂತೆ ಸೀತಾಮಾತೆಗೆ. ಸೊ ಹಾಗಾಗಿ ಇಲ್ಲಿ ಕಾವೇರಿಯು ಸಹ ಒಂದು ಹೆಣ್ಣಾದ್ರಿಂದ ಆ ಕಾವೇರಿ ನದಿ ಹರಿಯುವ ಬೋರ್ಗರೆತ ಇಲ್ಲಿ ದೇಗುಲದ ಒಳಭಾಗದಲ್ಲಿ ಬಂದರೆ ಕೇಳಿಸಲ್ಲ ಅಂತ ಹೇಳ್ತಾರೆ. ಹೌದು, ನೀವು ಒಳಭಾಗದಲ್ಲಿ ಇಂದಿಗೂ ಸಹ ಅದು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಒಳಭಾಗದಲ್ಲಿ ಕೇಳಲ್ಲ. ನೀವು ದೇಗುಲದಿಂದ ಹೊರಭಾಗದಕ್ಕೆ ಬಂದ ನಂತರ ಅಷ್ಟು ಜೋರಾಗಿ ಕೇಳುತ್ತೆ ಕಾವೇರಿ ನದಿ ಹರಿಯೋದು, ಬಟ್ ಒಳಭಾಗದಲ್ಲಿ ಇದ್ದಾಗ ಸ್ವಲ್ಪನೂ ಸೌಂಡು ಕೇಳಲ್ಲ, ಅದು ನಿಜ ಕೂಡ. ಫ್ರೆಂಡ್ಸ್, ಇದೆ ಚುಂಚನಕಟ್ಟೆಯ ಶ್ರೀರಾಮದೇವರ ದೇಗುಲ. ಗರ್ಭಗುಡಿಯಲ್ಲಿ ವಿಡಿಯೋ ಶೂಟಿಂಗ್ ಅಲೋ ಬಿಡ್ನಿಲ್ಲ, ಯಾಕಂದ್ರೆ ಮುಜರಾಯಿ ಇಲಾಖೆಗೆ ಸೇರಿದೆ ಅಂದ್ಬಿಟ್ಟು ಪರ್ಮಿಷನ್ ಕೊಡ್ನಿಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಚುಂಚನಕಟ್ಟೆಯಲ್ಲಿ ತುಂಬ ಪುರಾತನವಾದಂತಹ ದೇಗುಲ, ಸುಮಾರು 800 ವರ್ಷಗಳಿಗೂ ಹಳೆಯದಾದಂತಹ ದೇಗುಲ. ಚುಂಚ ಅನ್ನೋ ರಾಜ ಕಟ್ಟಿಸಿದ್ದು ಅಂದ್ಬಿಟ್ಟು ಹೇಳಿದ್ರು, ಸ್ವಲ್ಪ ಅರ್ಚಕರು ಮಾಹಿತಿಯನ್ನು ಕೊಟ್ಟರು. ತೇರಿನ ಮನೆ ಸಹ ಇದೆ, ಮರದಲ್ಲಿ ಮಾಡಿರತಕ್ಕಂತಹ ತೇರು, ಮರದಲ್ಲಿ ಮಾಡಿರತಕ್ಕಂತಹ ತೇರು. ಮಂಗಗಳಿದೆ, ಸ್ವಲ್ಪ ಭಯ ಆಗ್ತಾ ಇದೆ ಅದಕ್ಕೆ. ಇನ್ನು ಮೈಸೂರು ಅರಸರ ಕಾಲದಲ್ಲಿಯೂ ಸಹ ಈ ದೇಗುಲದ ಗೋಪುರ ಏನಿದೆ ಅದು ಜೀರ್ಣೋದ್ಧಾರ ಆಗಿದೆ. ಮತ್ತೆ ಸುತ್ತಮುತ್ತ ಹಾಗೆ ಸಾಕಷ್ಟು ಕೆಲವೊಂದಿಷ್ಟು ಜೀರ್ಣೋದ್ಧಾರದ ಕೆಲಸಗಳನ್ನ ಮೈಸೂರು ಅರಸರ ಕಾಲದಲ್ಲಿ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾದವರು ಶ್ರೀಕೃಷ್ಣ ರಾಜ ಒಡೆಯರವರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೂಡ ಆಗಿದೆ ಇಲ್ಲಿ. ಫ್ರೆಂಡ್ಸ್, ದೇವರ ದರ್ಶನವನ್ನು ಈಗ ತಾನೇ ಮುಗಿಸ್ಕೊಂಡು ಬಂದ್ವಿ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು ದೇವಸ್ಥಾನ ನಿಮಗೆ ಕಾಣ್ತಾ ಇದೆ. ಸೊ ಮುಜರಾಯಿ ಇಲಾಖೆಗೆ ಸೇರಿದೆ ಅಂದ್ಬಿಟ್ಟು ಅಲ್ಲಿ ಒಳಗಡೆ ವಿಡಿಯೋ ಶೂಟಿಂಗಿಗೆ ಪರ್ಮಿಷನ್ ಕೊಡ್ಲಿಲ್ಲ. ದೇವಸ್ಥಾನದ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು ಸಾಧ್ಯವಾದಷ್ಟು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಕಡೆ ನೋಡ್ಬೋದು ನೀವು, ಒಂದು ಮಂಟಪದ ರೀತಿ ಕಾಣ್ತಿದೆ ನೋಡಿ. ಆ ಮಂಟಪ ಇಲ್ಲಿ ಹೊಸದಾಗಿ ಹನುಮಂತನ ಮೂರ್ತಿಯನ್ನು ಅದು ಪೀಠ ಇದು ಎಲ್ಲ ಸೇರಿಬಿಟ್ಟು ಟೋಟಲ್ ಆಗಿ 32 ಫೀಟ್ ಹೈಟ್ ಬರುತ್ತಂತೆ. ಆ ಹನುಮಂತನ ಹೊಸದಾದಂತಹ ಮೂರ್ತಿ ಈ ಮಂತ್ 6ಗೆ ಬರಬೇಕಾಗಿತ್ತಂತೆ, ಬಟ್ ಬಂದಿಲ್ಲ. ಮಂಗಗಳು ತುಂಬಾ ಇದೆ, ಕೋತಿಗಳ ಕಾಟ ತುಂಬಾ ಇದೆ ನೋಡಿ. ಇಲ್ಲೊಂದು ಕಟ್ಟಡ ಇದೆ, ಈ ರೀತಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಸಾಕಷ್ಟು ಮರಗಳನ್ನು ನೋಡ್ಬೋದು. ನಾವು ಇದೇ ದಾರಿಯಲ್ಲಿ ಬಂದಿದ್ದು ಇವಾಗ. ಈ ಕಡೆ ಒಂದು ಮಂಟಪನ ನೋಡ್ಬೋದು, ಈ ರೀತಿ ಇದೆ. ಬನ್ನಿ ನೋಡಿ, ಇವಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಆ ಕಡೆ ಎಲ್ಲ ಬಾಯ್ಸ್ ಸ್ನಾನ ಮಾಡ್ತಾ ಇದ್ದಾರೆ. ಈ ಕಡೆ ನೋಡ್ಬೋದು ಕಾವೇರಿ ವಾಟರ್ ಎಲ್ಲ ಯಾವ ರೀತಿ ಹರಿತಾ ಇದೆ ಅಂದ್ಬಿಟ್ಟು.
ಫ್ರೆಂಡ್ಸ್ ನಿಮಗೆ ಇವಾಗ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ಸಂಪೂರ್ಣವಾಗಿ ಯಾವ ರೀತಿ ಕಾಣ್ತಿದೆ ಅಂದ್ಬಿಟ್ಟು. ಈ ರೀತಿ ಇದೆ, ಆ ಕಡೆ ಎಲ್ಲ ಸ್ವಲ್ಪ ಗಿಡ ಮರಗಳು ಬೆಳೆದಿದೆ, ಈ ಕಡೆ ಈ ರೀತಿ ಕಾವೇರಿ ನದಿ ಈ ಕಡೆ ಹರ್ಕೊಂಡು ಹೋಗುತ್ತೆ. ನೀರು ಫ್ಲೋ ಎಲ್ಲ ತುಂಬಾ ಕಮ್ಮಿ ಇದೆ, ಅಷ್ಟೊಂದು ಇಲ್ಲ. ಅಲ್ಲೊಬ್ರು ಮೀನು ಹಿಡಿತಾ ಇದ್ದಾರೆ, ನೋಡೋಣ. ನೀರೆಲ್ಲ ಸ್ವಲ್ಪ ಈ ರೀತಿ ತಿಳಿಯಾಗಿದೆ. ಕಾವೇರಿ ನದಿ ಅಲ್ಲಿ ದೂರದಲ್ಲಿ ನೋಡ್ಬೋದು, ತುಂಬ ರಭಸದಿಂದ ಹರಿತಾ ಇದೆ. ಆ ಕಡೆ ಎಲ್ಲ ಮಕ್ಕಳು ಈಜಾಡ್ಕೊಂಡು ಆಟ ಆಡ್ತಿದ್ದಾರೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ. ಆ ಕಡೆ ಸ್ವಲ್ಪ ಫಾಲ್ಸ್ ಥರ ಹರಿತಾ ಇದೆ, ಅದು ಅಲ್ಲಿ ಮೇಲ್ಭಾಗದಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ನಿಂತ್ಕೊಂಡು ನೋಡೋಕೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸ್ಲಿಪ್ಪರ್ ಬಿಟ್ಟುಬಿಟ್ಟು ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸಂಡೇ ಟೈಮ್ ಅಂತೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ಕಾಣ್ತಿದೆಯಾ ದೂರದಲ್ಲಿ ಫಾಲ್ಸ್ ಥರ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ಬಟ್ ಅಲ್ಲಿವರೆಗೂ ಎಲ್ಲ ಹೋಗೋಕ್ಕೆ ಆಗಲ್ಲ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿದೆ ಪ್ಲೇಸು. ತುಂಬ ಜನ ಬಂದಿದ್ದಾರೆ ಕೂಡ ಸಂಡೇ ಟೈಮೆಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಬಂದು ದೇವರ ದರ್ಶನ ಕೂಡ ಆಗುತ್ತೆ, ಹಾಗೆ ಪಿಕ್ನಿಕ್ ಆ ಥರನೂ ಆಗುತ್ತೆ, ಮಾಡ್ಕೊಂಡು ಬರ್ಬೋದು. ಮೈಸೂರು ಡಿಸ್ಟಿಕ್ಕಲ್ಲಿ ಇರುವಂತಹ ಚುಂಚುನಕಟ್ಟೆ ಕೆ ಆರ್ ನಗರ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿ ದೂರದಲ್ಲಿ ಒಂದು ಬ್ರಿಡ್ಜ್ ಕೂಡ ಕಾಣ್ತಾ ಇದೆ ನಿಮಗೆ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ವ್ಯೂವು ನೋಡೋದಕ್ಕೆ, ಎರಡು ಕಣ್ಣು ಸಾಲ್ತಾ ಇಲ್ಲ. ನೀರೆಲ್ಲ ಜಾಸ್ತಿ ಬಿಟ್ಟರೆ ಈ ಬಂಡೆ ಏನಿದೆ, ನಾವು ನಿಂತಿದ್ದೀವಲ್ಲ ಈ ಬಂಡೆಯ ಭಾಗದಲ್ಲಿಯೂ ಸಹ ನೀರು ಫೋರ್ಸಾಗಿ ಹರಿಯುತ್ತೆ ಅಂತ ಹೇಳ್ತಿದ್ದಾರೆ ಮೇಷ್ಟ್ರು. ತುಂಬಾ ಚೆನ್ನಾಗಿದೆ ಒಂದು ಪ್ಲೇಸ್ ಅಂತೂ. ಬ್ಯಾಕ್ಗ್ರೌಂಡ್ ಎಲ್ಲ ಸೀನರಿ ಸಕ್ಕದಾಗಿದೆ ಫ್ರೆಂಡ್ಸ್, ಈ ಭಾಗದಲ್ಲಿ ನೋಡಿ, ಹಿಂಭಾಗದಲ್ಲಿ ಹಸಿರಿನಿಂದನೇ ಕೂಡಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಫ್ರೆಂಡ್ಸ್ ಈ ಭಾಗದಲ್ಲಿ ಏನು ಗುಂಡಿ ಕಾಣ್ತಾ ಇದೆಯಲ್ಲ, ಬಂಡೆಯನ್ನೇ ಒಂದು ಕೊರೆದ ಥರ ಗುಂಡಿ ಆಗಿರೋ ಥರ ಭಾಸ ಆಗ್ತಾ ಇದೆ. ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಮೀನು ಹಿಡಿತಿದ್ದಾರೆ, ಬನ್ನಿ ನೋಡೋಣ ಯಾವ ರೀತಿ ಹಿಡಿತಿದ್ದಾರೆ ಅಂತ. ಸರ್ ಮೀನು ಹಿಡಿತಾ ಇದ್ದೀರ, ಸ್ವಲ್ಪ ವಿಡಿಯೋ ಮಾಡ್ಕೋಬೋದ? ಎಷ್ಟು ಹಿಡ್ದಿದ್ದೀರಾ ಒಂದಾರು ಇವಾಗ? ಫ್ರೆಂಡ್ಸ್ ಇದು ನೋಡಿ, ಫಿಶಿಂಗ್ ಮಾಡ್ತಾ ಇರೋದು ಅವರು ತೋರಿಸ್ತಾ ಇದ್ರೆ, ಮುಂದೆಗಡೆ ನೋಡ್ತಿರ್ಬೋದು ಅದು ಪ್ಲಾಸ್ಟಿಕ್ ಮೀನಿನ ಆಕಾರದಲ್ಲಿ ಇದೆ, ಅದನ್ನೇ ನಿಜವಾದ ಮೀನು ಅಂದ್ಬಿಟ್ಟು ಮೀನುಗಳು ಬೀಳ್ಬೋದು ಗಾಳಕ್ಕೆ ಅಂದ್ಬಿಟ್ಟು. ಸರ್ ಅದು ಉದ್ದ ಇದನ್ನು ತೋರಿಸಿ ನೋಡಿ, ಈ ರೀತಿ ಎಲ್ಲ ಇಲ್ಲಿ ಹಿಂದೆ ವೈರ್ ಥರ ಇರುತ್ತೆ, ಅದನ್ನು ನೀರಿಗೆ ಹಾಕಿದ ಮೇಲೆ ಅವರು ಅದನ್ನು ಸುತ್ಕೋಬೇಕಾಗುತ್ತೆ. ಆ ರೀತಿ ಎಷ್ಟು ಬಿತ್ತು ಸರ್ ಇದಕ್ಕೆ? ಇದು 1.5 ವರ್ಷ. 1.5 ವರ್ಷವ್ರನ್ನ ಎಲ್ಲಿ ತೊಗೊಂಡಿದ್ದು ನೀವು? ಆನ್ಲೈನಲ್ಲಿ ತೊಗೊಂಡಿದ್ದ. ಓಕೆ ನೋಡಿ, ಆ ರೀತಿ ಸುತ್ಕೋಬೇಕಾಗುತ್ತೆ, ಅದು ದಾರ ತುಂಬ ದೂರ ಹೋಗಬೇಕು, ಹಾಗಾದ್ರೇ ಮೀನು ಬೀಳೋದು. ಅದು ಎಳೆಯುವಾಗ ಮೀನು ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಕಟ್ಟೆಯಲ್ಲಿ ಮೀನು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಫಸ್ಟ್ ಟೈಮು ಅಂದ್ಬಿಟ್ಟು ಇದು ಮಾಡ್ತಿದ್ರೆ ನೋಡಿ, ಅಲ್ಲಿ ತುಂಬ ದೂರ ಬಿತ್ತು, ಆ ಭಾಗದಲ್ಲಿ ಬಿದ್ದಿದೆ. ಮೀನಂತೂ ಸಿಕ್ಕಿಲ್ಲ, ಮೋಸ್ಟ್ಲಿ ಇಲ್ಲಿ ತುಂಬ ಕಮ್ಮಿ ಇದೆ ಅನಿಸುತ್ತೆ, ಮೀನಂತೂ ಬರಲಿಲ್ಲ. ಟ್ರೈ ಮಾಡ್ತಾ ಇದ್ದಾರೆ. ಸೊ ಇವಾಗ ವ್ಯೂ ಪಾಯಿಂಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ, ಇದೆಲ್ಲ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಹನುಮಂತನ ಸ್ಟ್ಯಾಚು ಇಲ್ಲಿ ಇನ್ಸ್ಟಾಲ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಜಾಗ. ಪಾರ್ಕೆಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದಾರೆ, ಸುತ್ತ ಲೈಟಿಂಗ್ ವ್ಯವಸ್ಥೆಗೂ ಸಹ ಈ ರೀತಿ ಬಲ್ಬ್ಸ್ ಎಲ್ಲ ಅಡ್ಜಸ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೇ ವ್ಯೂ ಪಾಯಿಂಟು. ಈಗ ಮೇಲೆ ಹತ್ತಿ ಹೋಗ್ತೀನಿ ನಾನು, ಸೆಕ್ಯೂರಿಟಿ ಅವರು ಇದ್ದಾರೆ ಅಲ್ಲಿ ದೇವಸ್ಥಾನದ ಪಕ್ಕನೇ. ಈ ರೀತಿ ಬ್ಯೂಟಿಫುಲ್ ಪ್ಲೇಸು, ಈ ರೀತಿ ಕುತ್ಕೊಳ್ಳೋಕ್ಕೂ ಸಹ ಚೇರ್ಸ್ಗಳನ್ನು ಹಾಕಿದ್ದಾರೆ. ವಾಚ್ ಟವರ್ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ನೇಮು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು. ಈ ರೀತಿ ಇದೆ, ದೂರ ಕೊಡ್ವಿಲ್ಲ, ಬನ್ನಿ ಹೋಗೋಣ. ಹತ್ತಿ ಹೋಗ್ತಾ ಇದ್ದೀವಿ, ಮೇಲೆ ಬಂದೆ. ವಾವ್, ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ, ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ, ಇದು ವಾಚ್ ಟವರ್ ಮೇಲ್ಭಾಗದಿಂದ ಕಾಣತಕ್ಕಂತಹ ದೃಶ್ಯ ನೋಡಿ. ನೀರೆಲ್ಲ ಯಾವ ರೀತಿ ಫ್ಲೋ ಇದೆ, ಅಷ್ಟೊಂದೇನು ಜಾಸ್ತಿ ಫ್ಲೋ ಇಲ್ಲ, ಬಟ್ ಇದೆ ಫುಲ್ ಅಲ್ಲಿವರೆಗೂ ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಅಲ್ಲಿ ಒಂದು ದೂರದಲ್ಲಿ ಬ್ರಿಡ್ಜ್ ಕೂಡ ಕಾಣುತ್ತೆ. ಈ ಭಾಗದಲ್ಲಿ ನೀರು ಫೋರ್ಸ್ ಜಾಸ್ತಿ ಇದೆ, ಮತ್ತು ಆ ಭಾಗದಲ್ಲಿಯೂ ಸ್ವಲ್ಪ ಇದೆ. ಇಲ್ಲೆಲ್ಲ ನೀರು ಹರಿದೋಗ್ತಾ ಇದೆ, ಬಟ್ ಮಳೆಗಾಲದಲ್ಲಿ ತುಂಬ ಜಾಸ್ತಿ ನೀರು ಬಂದಂಥ ಟೈಮಲ್ಲಿ
ಈ ಬಂಡೆಗಳೆಲ್ಲ ಮುಚ್ಕೊಂಡಿರುತ್ತಂತೆ. ಫಿಲ್ಮ್ ಶೂಟಿಂಗ್ಸ್ ನಡೆಯುತ್ತಾ? ತುಂಬಾ ನಡೆದಿದೆ, ತುಂಬಾ ಇದೆ. ಓಕೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಶೂಟಿಂಗ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲೂ ಒಂದು ಸ್ವಲ್ಪ ಹತ್ತಿರದಿಂದ ನೋಡುವಂಥ ಅವಕಾಶ ಸಿಗುತ್ತೆ, ತುಂಬ ಹತ್ತಿರದಿಂದ ನೋಡೋದಕ್ಕೆ. ನೋಡಿ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಇದು ವಾಚ್ ಟವರ್ಗಿಂತ ಇನ್ನೂ ಸ್ವಲ್ಪ ಸಮೀಪದಲ್ಲಿದೆ ದೇಗುಲಕ್ಕೆ. ಈ ರೀತಿ ಪಕ್ಕದಲ್ಲೇ ಇರತಕ್ಕಂತಹ ವ್ಯೂ ಪಾಯಿಂಟು ನೋಡಿ, ಈ ರೀತಿ ಗಮನಿಸ್ಬೋದು. ಈ ಫಾಲ್ಸ್ ಪಕ್ಕ ಈ ಕಡೆ ಒಂದು ಸ್ವಲ್ಪ ಈ ಭಾಗದಲ್ಲಿ ಮೆಟ್ಲು ಥರ ಮಾಡಿದ್ದಾರೆ, ಬಟ್ ಅಲ್ಲಿ ಹೋಗುವಂಥ ದಾರಿಯನ್ನು ಈ ಭಾಗದಲ್ಲಿ ಸ್ವಲ್ಪ ಲಾಕ್ ಮಾಡಿಬಿಟ್ಟಿದ್ದಾರೆ ಈ ಕಡೆ. ಈ ಕಡೆ ಭಾಗದಲ್ಲಿ ಪ್ರವಾಸಿಗರೆಲ್ಲ ಹೋಗ್ಬಿಡ್ತಾರೆ ಅಂತ. ಬಟ್ ತುಂಬಾ ಚೆನ್ನಾಗಿದೆ ವ್ಯೂವು, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇನ್ನು ಗೇಟ್ ಕಡೆಯಿಂದ ಒಳಗಡೆ ಹೋಯ್ತು ಅಂತ ಅಂದರೆ ನೋಡಿ, ತೋರಿಸ್ತೀನಿ ನಿಮ್ಗೆ ಸ್ವಲ್ಪ. ಬಟ್ ಬಂದಾಗಿದೆ, ಇಲ್ಲಿ ಹೋಗೋಕ್ಕಾಗಲ್ಲ ನೋಡಿ. ಈ ಗೇಟ್ ಒಳಗಡೆಯಿಂದ ಹೋದರೆ ನಾವು ಅಲ್ಲಿ ಫಾಲ್ಸ್ವರೆಗೂ ಕಾಣ್ತಾ ಇದೆ ನೋಡಿ, ಫಾಲ್ಸು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಪ್ರವಾಸಿಗರಿಗೆ ಬಂದಿಟ್ಟಿದ್ದಾರೆ, ಏನಾದರೂ ಅನಾಹುತ ಮಾಡ್ಕೊತಾರೆ ಅಂತ. ಯಾಕಂತಂದರೆ ನೀರು ತುಂಬಾ ಫೋರ್ಸ್ ಇದೆ ಅಲ್ಲಿ, ಮತ್ತು ಅಲ್ಲಿ ಪಕ್ಕ ಎಲ್ಲ ಸ್ವಲ್ಪ ಆಳಗಿಳೆ ಎಲ್ಲ ಇರ್ಬೋದು, ಹಾಗಾಗಿ ಪ್ರವಾಸಿಗರಿಗೆ ಬಂದಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿಂದ ವ್ಯೂ. ಧನುಷ್ ಕೋಟಿ ಜಲಪಾತ ಅಂದ್ಬಿಟ್ಟು ನೋಡ್ತಿರ್ಬೋದು ನೋಡಿ, ಅಲ್ಲಿ ಮಂಗ ಏನೋ ತಿಂತಾ ಇದೆ, ತುಂಬ ಮಂಗಗಳಿದ್ದಾವೆ ಪಾಪ, ಅಲ್ಲೂ ಏನೋ ತಿಂತಾ ಇದೆ. ಈ ಜಲಪಾತದ ಹೆಸರು ಧನುಷ್ ಕೋಟಿ ಜಲಪಾತ ಅಂತ. ಪರವಾಗಿಲ್ಲ, ಗೌರ್ಮೆಂಟಿಂದಲೂ ಸಾಧ್ಯವಾದಷ್ಟು ಇಂಪ್ರೂವ್ ಮಾಡಿದ್ದಾರೆ ಇಲ್ಲೆಲ್ಲ. ನಿಮ್ಮ ಹೆಸರು? ತಿಮ್ಮಯ್ಯ. ಇದು ಈಗೆಲ್ಲ ಕಟ್ಟೆ ಎಲ್ಲ ಇದು ಎಷ್ಟು ವರ್ಷಗಳಾಯ್ತು? ಇದು ಎಷ್ಟು ವರ್ಷ? ಇದು ನಮಗೆ ಸಾಧಾರಣ ಮಟ್ಟ ನಮಗೂ ಗೊತ್ತಿಲ್ಲ. ಆದರೆ ನಮ್ಮ ಅಜ್ಜಮುಜ್ಜರ ಕಾಲದಿಂದ ಅವರು ಹೇಳ್ದಂತ ಒಂದು ವಾಗ್ದಾನ ಇದೆ ಅಷ್ಟೇ ಹೊರತು ನಮಗೇನು ವಿಶೇಷ ಏನಾದರೂ ಇದು ವಿಶೇಷ ಏನು? ವಿಶೇಷ ಏನಿಲ್ಲ, ಅಲ್ಲಿ ಸೀತಮ್ಮ ಸ್ನಾನ ಮಾಡ್ತಾ ಇದ್ದು, ಸೀತಮ್ಮ ಸ್ನಾನ ಮಾಡ್ತಾ ಇರೋನಾಗ ಲಕ್ಷ್ಮಣ ಬರಬೇಕಾದ್ರೆ ಅದು ಲಕ್ಷ್ಮಣ ಮೈದ ಬಂದಲ್ಲ ಅಂತ ಹೇಳ್ಬಿಟ್ಟು ಬರಬೇಕಾದ್ರೆ ಆ ಕಲ್ಲು ಬಂಡೆ ಭಾಗ ಆಗಿದ್ದು, ಭಾಗ ಆಗಿ ಇಲ್ಲೊಂದು ಬಚ್ಚಲದೆ, ಈ ಬಚ್ಚಲಲ್ಲಿ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಮತ್ತೆ ದೇವಸ್ಥಾನ ಬಂದು ಸೇರ್ಕೊಂಡಿದ್ದು, ಅದೇ ವಿಶೇಷ. ಅದು ವಿಶೇಷ. ಎಲ್ಲಿ ಕಲ್ಲು ಬಂಡೆ ಹೊಡೆದಿತ್ತು ತಾತ ನೋಡಿ? ಅಲ್ಲಿ ಕಡೆಯಲ್ಲಿ ಬಾ ನೀರು ಬಿಡ್ತಾ ಇದೆಲ್ಲ, ಅದೇ ಏಕ ಅಲ್ಲಿವರೆಗೂ ಬಂಡೆ ಹೊಡೆದದೆ. ಅಲ್ಲೇ ಕಡೆಯಣೆಗೆ ಒಂಥರ ಈಗಿದೆ ಅಲ್ಲ, ಅಲ್ಲಿವರೆಗೂ ಬಂಡೆ ಹೊಡೆದದೆ ಎಲ್ಲ ಈಗ ಈ ಭಾಗ. ಆಮೇಲೆ ಅವರು ಬಟ್ಟೆ ಬದಲಾಯಿಸ್ಕೊಳಕ್ಕೆ ಉಪಯೋಗಿಸಿದ ಜಾಗ ಅದು, ಎಲ್ಲಿ ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಬಚ್ಚಲದೆ, ಇಲ್ಲಿ ಇದು ಮೆಟ್ಲು, ಅಲ್ಲಿ ಹೋಗಿ ಅಲ್ಲಿಂದ ಬಂದು ಇಲ್ಲೊಂದು ಓಣಿ ಇತ್ತು ಈ ಮುಚ್ಚಾಕವ್ರ, ಆ ಓಣಿಯಲ್ಲಿ ಬಂದು ಇಲ್ಲಿ ಬಂದಿದ್ದು ಇಲ್ಲಿ ದೇವಸ್ಥಾನ ಬಾಗ್ಲು, ಈ ಬಾಗ್ಲಲ್ಲಿ ಹೋಗಿ ದೇವಸ್ಥಾನ ಸೇರ್ಕೊಂಡು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ. ಇಲ್ಲಿ ಸೆಕ್ಯೂರಿಟಿ? ನಾವು ಸೆಕ್ಯೂರಿಟಿ. ಈಗ ಇಲ್ಲಿ ನೀರನ್ನು ನೀವು ಕಾಣ್ತಾ ಇದೆ ಅಲ್ಲಿ ನೀರು, ನೀರನ್ನು ಅಲ್ಲಿ ಅರಿಶಿನ ಬರ್ತಾ ಇದೆ, ನೀವು ಕಾಣಿಸ್ತಾ ಈಗ ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲೋ ಆ ಜಾಗದಲ್ಲಿ ಸೀತಾಮಾತೆಯವರು ಸ್ನಾನ ಮಾಡ್ತಿದ್ರು ಅನ್ನೋದೊಂದು ಇದು ಐತೆ. ಸೀತಾಮಾತೆಯವರು ಸ್ನಾನ ಮಾಡ್ತಿರ್ಬೇಕಾದ್ರೆ ಏನಾಯಿತು, ಆ ಕಡೆ ಎಲ್ಲ ಹಣ್ಣುಗಳು ಬೆಳೀತಿದ್ರು, ಮಾವಿನಣ್ಣು ಸಪೋಟನ್ನು ಎಲ್ಲ ಬೆಳಿ ಈಗಲೂ ಬೆಳೀತಾರೆ ಅಲ್ಲಿ. ಬೆಳಿಬೇಕಾದ್ರೆ ಅಲ್ಲಿ ಅಲ್ಲಿ ಆ ಕಡೆಯಿಂದ ಲಕ್ಷ್ಮಣ ಬರ್ತಿದ್ದ, ಮೈದ್ನ ಬರೋದನ್ನು ನೋಡ್ಬಿಟ್ಟು ಅವರು ಇಲ್ಲಿ ಗುಡಿಸ್ಲು, ಇದು ಈ ದೇವಸ್ಥಾನ ಅಂತ ಏನಿದೆ ಇದಕ್ಕೆ ಗುಡಿಸ್ಲು, ವನವಾಸದಲ್ಲಿದ್ರಲ್ಲ ಆ ಕಾಲದಲ್ಲಿ ಗುಡಿಸ್ಲಿತ್ತು ಐತೆ. ಬರುವಾಗ ಏನು ಮಾಡ್ತಾರೆ ಅಲ್ಲಿಂದ ಬರೋ ಟೈಮ್ನಲ್ಲಿ ಇಲ್ಲಿ ನೋಡಿ ಇಲ್ಲಿ ಭಾಗ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ ಭಾಗ ಆಗುತ್ತೆ, ಭಾಗ ಆದಾಗ ಅದೇನು ಅವ್ರು ಹೋಗಿ ಅಲ್ಲಿ ಕೂತ್ಕೋತಾರೆ, ಲಕ್ಷ್ಮಣ ಅವರು ಹಣ್ಣು ತೊಗೊಂಬಂದು ಲಕ್ಷ್ಮಣ ರಾಮನ ಕೊಡ್ತಾರೆ ಆಯಿತಾ, ರಾಮನ್ ಆಯಿತೆ ಆದಮೇಲೆ ಅದೇ ಅದೇ ಒಂದು ವಿಶೇಷ. ನೀವು ನೋಡಿ ಕಾಲಿ ಸೀತಾ ಔಸ್ ಮರೆ ಆಗಿದ್ರು, ಹಾಂ ಮರೆ ಆದಮೇಲೆ ಲಕ್ಷ್ಮಣ ಬಂದು ಗುಡಿಸ್ಲು ಬಂದು ಲಕ್ಷ್ಮಣ ಹಣ್ಣುಗಳು ಕೊಡ್ತಾನೆ, ಆಮೇಲೆ ಸೀತಾಮಾತೆಯವರು ಸ್ನಾನ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಈಗ ನೀವು ಕ್ಯಾಲೆಂಡ್ರಲ್ಲಿ ನೋಡಿರ್ಬೋದು, ಸೀತಾಮಾತೆಯವರು ಎಡಗಡೆ ಇರ್ತಾರೆ, ಲಕ್ಷ್ಮಣ ದೇವರು ಬಲಗಡೆ ಇರ್ತಾರೆ. ಇಲ್ಲಿ ವಿಶೇಷ ಏನಂದರೆ ಲಕ್ಷ್ಮಣ ದೇವರು ಮುಂಚೆ ಬಂದಿದ್ದರಿಂದ ಅವರು ಎಡಗಡೆ ಇದ್ದಾರೆ, ಸೀತಾಮಾತೆ ಬಲಗಡೆ ಇದ್ದಾರೆ. ಈಗಲೂ ಬೇಕಾದ್ರೆ ಹೋಗಿ ಒಳಗಡೆ ನೋಡ್ಬೋದು, ಅದೇ ಒಂದು ವಿಶೇಷ. ಇಲ್ಲಿ ಯಾವ ರಾಜ ಕಟ್ಟಿಸಿದ್ದು ಅದ್ರ ಬಗ್ಗೆ ಏನಾದರೂ? ರಾಜ ಅಲ್ಲ ಕಟ್ಟಿಸಿದ್ದು, ಚೋಳರು ಕಟ್ಟಿಸಿದ್ದು. ಚೋಳರ ಕಾಲದಲ್ಲಿ ಕಟ್ಟಿದ್ದು ಈ
ಹೊಳೆ ಪಕ್ಕದಲ್ಲಿ ಯಾವ್ಯಾವ ಮಂದಿರಗಳಿದೆ ಅದೆಲ್ಲ ಏನಾಗಿದೆ, ಚೋಳರು ಕಟ್ಟಿಸಿದ ಕಾಲ. ಚೋಳರು ಕಟ್ಟಿದ್ದು ಇಲ್ಲಿ ಏನಾಗಿದೆ, ಇಲ್ಲಿ ಚುಂಚಾ ಚುಂಚಿ ಅಂತ ಇಬ್ಬರು ಬೇಡ್ರಿದ್ರು, ಬೇಡ್ರಿದ್ರು. ಅವ್ರೇನು ಮಾಡ್ತಾರೆ, ಇಲ್ಲಿ ಎಲ್ರಿಗೂ ಸ್ವಲ್ಪ ಸುಲಿಗೆ ಮಾಡೋರು, ಸುಲಿಗೆ ಮಾಡೋರು ಅವರು. ಇಲ್ಲೊಬ್ಬ ತಿರಿಕ ಮಹರ್ಷಿ ಅಂತಿದ್ದ, ತಿರಿಕ ಮಹರ್ಷಿ. ಅವ್ರ ಹತ್ರ ಬಂದು ನಿನ್ನ ಹತ್ರ ಏನಿದೆ ಎಲ್ಲ ಕೊಡು ಅಂತ ಕೇಳ್ತಾನೆ. ಎಲ್ಲ ಯಾರೋ ಕತೆ ಹೇಳಿದ್ದು, ದಯವಿಟ್ಟು ಇದನ್ನು ತಪ್ಪು ಅಂತ ಅಂದ್ಕೊಂಡ್ರೆ ಯಾರು ಏನು ಇರ್ಬೋದು ಅಲ್ವಾ. ಆಮೇಲೆ ಏನಾಗುತ್ತೆ, ಇಲ್ಲಿ ತಿರುಕ್ ಮಹರ್ಷಿಗೆ ನಿನ್ನ ಹತ್ರ ಏನಿದೆ ಕೊಡು ಅಂತ ಅವರು ಮಾಡಿದಾಗ, ಅಪ್ಪ ನನ್ನ ಹತ್ರ ಏನಿಲ್ಲ, ಇಲ್ಲಿ ರಾಮ ಲಕ್ಷ್ಮಣರು ಬಂದಿದ್ದಾರೆ ಅವ್ರ ಹತ್ರ ಇರ್ಬೋದು, ಗುಡಿಸ್ಲಲ್ಲಿದ್ದಾರೆ ಕೇಳೋಗು ಅಂತಾರೆ. ಚುಂಚಾ ಚುಂಚಿ ಇಲ್ಲಿ ಏನು ಬರ್ತಾ ಹೋಗಿ ತಿರ್ಗಿ ರಾಮ ಲಕ್ಷ್ಮಣ ಹತ್ರ ಕೇಳ್ತಾರೆ, ನಿಮ್ಮ ಹತ್ರ ಇರೋದೆಲ್ಲ ಕೊಡಿ ಅಂತ. ಅಪ್ಪ ಈಗ ತಾನೇ ವನವಾಸದಿಂದ ನಾವು ವನವಾಸ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಏನೂ ಇಲ್ಲ, ಈಗ ತಾನೇ ಭೈರವೇಶ್ವರ ಅಲ್ಲಿ ಹೋಗ್ತಾ ಇದ್ದಾನೆ, ಅವನ ಹತ್ರ ಏನೋ ಇದ್ದರೂ ಇರ್ಬೋದು, ಹೋಗಿ ಕೇಳಿ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ, ಆ ಕಡೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಗಿರಿ ಪಕ್ಕ ಹೋಗ್ತಾ ಇದ್ದಾನೆ ಅಂತ. ಆಮೇಲೆ ಅವರು ಗಿರಿ ಹತ್ರ ಅವ್ರ ಹಿಂದೆನೇ ಹೋಗ್ತಾರೆ ಅವರು. ಇದು ಚುಂಚನ ಕಟ್ಟೆ, ಅದು ಚುಂಚನ ಗಿರಿ, ಚುಂಚನ ಗಿರಿ ಕಾಳಭೈರವೇಶ್ವರ. ಇಲ್ಲಿಂದ ಅವರು ಇಲ್ಲಿಂದ ಹೋಗಿ ಚುಂಚಾ ಚುಂಚಿ ಅಲ್ಲಿ ನೆಲೆಸಿದ್ದಾರೆ. ಅದು ಒಂದು ವಿಶೇಷ. ಹಾಂ, ಇಲ್ಲಿದೆ, ಇಲ್ಲಿ ಮೊದಲಿರ್ತು, ಆಮೇಲೆ ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ, ಅದೇ ವಿಶೇಷ, ಇನ್ನೇನಿಲ್ಲ ಇಲ್ಲಿ. ಫಾಲ್ಸ್ ತೋರ್ಸೋಣ ನಿಮಗೆ ಅಂದ್ಬಿಟ್ಟು ಕರ್ಕೊಂಡೋಗ್ತಾ ಇದ್ದೀನಿ. ಇನ್ನೇನು ಬಂದ್ವಿ ಸೇತುವೆ ಹತ್ರ, ತೋರಿಸ್ತೀನಿ ಅವ್ರದ್ದಿದೆ ಅಂತ. ತುಂಬಾ ಚೆನ್ನಾಗಿದೆ ಇಲ್ಲಿ, ನೀರಿನ ಫ್ಲೋ ಸಕ್ಕತ್ತಿದೆ ಫ್ರೆಂಡ್ಸ್. ಸ್ನೇಹಿತರೆ, ಇದು ಇದೊಂದು ಅದ್ಭುತವಾದ ರಮಣೀಯವಾದ ಪ್ರಾಕೃತಿಕ ಸೌಂದರ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಇದು ಕಾವೇರಿ ನದಿ, ಇದು ಕಾವೇರಿ ನದಿ. ಎಲ್ಲಿಂದ ಪ್ರಾರಂಭ ಆಗುತ್ತೆ, ಆರಂಗಿಯಿಂದ ಪ್ರಾರಂಭ ಆಗಿ ವಯಾ ಕುಶಾಲನಗರ, ಕುಶಾಲನಗರದಿಂದ ರಾಮನಾಥ್ಪುರ, ರಾಮನಾಥ್ಪುರದಿಂದ ಕೇರಳಾಪುರ, ಕೇರಳಾಪುರದಿಂದ ಹೀಗೆ ಸಾಲಿಗ್ರಾಮ ಚುಂಚನಕಟ್ಟೆಗೆ ಬಂದು ಈ ಒಂದು ಚುಂಚನಕಟ್ಟೆಯ ಒಂದು ರುದ್ರ ರಮಣೀಯವಾದಂಥ ಪ್ರದೇಶ. ನೀವು ಸಾಮಾನ್ಯವಾಗಿ ಮೈಸೂರಿನಲ್ಲಿ ಬಲ್ಮುರಿ ಮತ್ತು ಎಡಮುರಿ ಅಂತ ಎರಡು ಪ್ರದೇಶಗಳಿದೆ, KRS ಹತ್ರನೇ, ಸೇಮ್ ಅದೇ ಥರವಾದಂಥ ಒಂದು ಪ್ರದೇಶ ಇದು. ಬಲ್ಮುರಿ ಮತ್ತು ಎಡಮುರಿ ಥರನೇ ಇರುವಂಥ ಒಂದು ಪ್ರದೇಶ. ಒಂದು ದಿನದ ಪ್ರವಾಸಕ್ಕೆ ಏಳು ಮಾಡಿಸಿದಂಥ ಒಂದು ಪ್ರಕೃತಿ ಸೌಂದರ್ಯ ನೋಡಿ. ಆ ಮುಂದೆ ಅಲ್ಲಿ ಆ ಏನು ಕಟ್ಟೆಗಳಿದ್ವು, ನಾನು ಸುಮಾರು 6-7 ವರ್ಷಗಳ ಹಿಂದಿದ್ದಾಗ ಆ ಕಟ್ಟೆ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ವಿ. ನಡ್ಕೊಂಡು ಹೋಗೋಕ್ಕೆ ಪ್ರೊವಿಷನ್ ಇತ್ತು. ಆ ಕಡೆ ಬಂದಂತಹ ನೀರು ಫ್ರೆಂಡ್ಸ್ ನೋಡಿ, ಈ ಕಡೆ ಈ ರೀತಿ ಹೋಗ್ತಾ ಇದೆ, ತುಂಬ ನಿಧಾನಕ್ಕೆ ಹೋಗ್ತಾ ಇದೆ.